ನಮಸ್ಕಾರ ಸ್ನೇಹಿತರೆ, ಕೆಲಸದವನು ಕೊಟ್ಟ ಸುಖ ಹಾಗಾದ್ರೆ ಹಾಗಿದ್ದೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಡಿ, ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರೆತಿದ್ರೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಒಂದು ಬರಲಿ ಒಂದು ಗ್ರೀನ್ ಇರ್ತಾರೆ, ಹಾಗೆ ಗಂಡ ಹೆಂಡತಿರ್ತಾರೆ, ಹಾಗೆ ಒಬ್ಬ ಕೆಲಸ ಕೂಡ ಕೆಲಸ ಮಾಡ್ಕೊಂಡಿರ್ತಾನೆ. ಆ ಕೆಲಸವನ್ನು ತುಂಬ ಹೆಂಗಾಗಿರ್ತಾನೆ ಕೂಡ, ಅವನು ಮನೆ ಕಷ್ಟದಿಂದಾಗಿ ಹಳ್ಳಿ ಕಡೆಯಿಂದ ಬಂದಂಥ ಹುಡುಗ ಆಗಿರ್ತಾನೆ ಕೂಡ. ಹೌದು, ನೋಡೋಕ್ಕೆ ತುಂಬಾ ಕಟ್ಮಸ್ತ ಆಗಿರ್ತಾನೆ. ಆ ಗುರುವಿನಿಗೆ ಆತನ ಮೇಲೆ ಒಂದು ಕಣ್ಣು ಕೂಡ ಇರ್ತದೆ ಯಾವಾಗಲೂ ಕೂಡ. ಆದರೆ ಅವನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾರೆ. ಪಾಪ ಅವನ ಪಡೆಯವನು ಕೆಲಸ ಮಾಡ್ಕೊಂಡು ಸಂಬಳಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾನೆ. ಒಂದು ದಿನ ಅವನಿಗೆ ಕರೀತಾನೆ, ಮನೇಲಿ ಯಾರು ಇರ್ತದೆ, ನನಗೆ ಕಾಲು ತುಂಬ ನೋವುತ್ತದೆ, ನನಗೆ ಬಂದು ಸ್ವಲ್ಪ ಕಾಲು ಮಸಾಜ್ ಮಾಡೋಕ್ಕಾಗುತ್ತೆ ಅಂತ ಕರಿತಾನೆ. ಓ ಖಂಡಿತ ಮೇಡಮ್, ಬಂದು ಮಾಡ್ತೀನಿ ಅಂತ ಹೇಳಿ ಅವನು ಎಣ್ಣೆ ಎಲ್ಲ ತೆಗೆದುಕೊಂಡು ಬಂದು ಅವಳ ಕಾಲನ್ನು ಮಸಾಜ್ ಮಾಡ್ತಿರ್ತಾನೆ. ಆಗ ಅವ್ನು ಕಾಲು ಮಸಾಜ್ ಮಾಡ್ಬೇಕಾದ್ರೆ ಅವಳಿದ್ದರು ಆ ಕಾಲು ಮಸಾಜ್ ಮಾಡೋ ಸಮಯದಲ್ಲಿ ಮಜ್ಜ ತೊಗೊಂಡಿರ್ತಾಳೆ. ಆಗ ತೊಗೊಂತ ಅವಳೇ ಅವನು ಲೇಖಿ ಶುರು ಮಾಡ್ತಾಳೆ, ಇನ್ನೊಂದು ಸ್ವಲ್ಪ ಮೇಲ್ ಮಾಡು, ಇನ್ನೊಂದು ಸ್ವಲ್ಪ ಮೇಲ್ ಮಾಡು ಅಂತ ಹೇಳಿ ಹೀಗೆ ಮಂಡಿ ತನಕ ಮಾಡಿಸ್ತಿರ್ತಾಳೆ. ಹಾಗೆ ಮಂಡಿ ತನಕ ಮಾಡಿ ಇನ್ನೂ ಮೇಲೆ ಮಾಡು ಅಂತ ಹೇಳಿ ಕೇಳಿರ್ತಾಳೆ. ಆಗ ಮೇಡಮ್ ಸಾಕು ಮೇಡಮ್, ಇಷ್ಟೇ ಆಗೋದು ನನ್ನ ಕೈ ಅಂತ ಹೇಳಿ ಹೇಳ್ತಾನೆ. ಆಗ ಕೈ ಹಿಡಿದು ಹೇಳ್ಕೊತಾಳೆ, ಹೇಳ್ಕೊಂಡು ನನ್ನ ಕೈಯಿ ತಲೆ ಕುದುಕಿ ಎಲ್ಲ ಮಸಾಜ್ ಮಾಡು ಅಂತ ಕರೀತಾಳೆ. ಆಗ ಸರಿ ಮೇಡಮ್ ಅದೆಲ್ಲ ಮಾಡ್ತಾನೆ. ಮಾಡ್ತಾ ಮಾಡ್ತಾ ಅವಳಿಗೆಲ್ಲ ಹಿಡ್ಕೊಂಡು ಹಚ್ಚಿದ್ದು ಮಂಚದಟವನ್ನು ಆಡಿ ಎಲ್ಲ ಮುಗಿದ್ಮೇಲೆ ಹೇಳ್ತಾಳೆ, ಹಳ್ಳಿ ಅವನು ಭಾಳ ಕಟ್ಮಸ್ತಾಗಿ ಮಂಚದಟ ಆಡ್ತೀಯ, ನಿಜಕ್ಕೂ ಕೂಡ ಭಾಳ ಖುಷಿ ಕೊಟ್ಟೆ ನನಗೆ ಅಂತ ಹೇಳಿ 10 ಸಾವಿರ ರೂಪಾಯಿ ತೆಗೆದು ಕೈ ಇಟ್ಬಿಡ್ತಾಳೆ. ಆಗ ನಾನು ಕೇಳಿದಾಗೆಲ್ಲ ಇದರ ಕೊಟ್ಟರೆ ನಿಂಗೆ 10 ಸಾವಿರ ಬರ್ತಾರೆ ಅಂತಂದಾಗ ಅವನು ಕೂಡ ಖುಷಿ ಆಗ್ತಾನೆ. ನೋಡೋದ್ರೆ ಎಂತೆಂಥ ಜನ ಇರ್ತಾರೆ ಅಂತ. ಈ ವಿಡಿಯೋ ಇಷ್ಟವಾಗ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.